ಸಾವು ಕೊಲೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರ ಸಾವು ಸಹಜವಾದ್ದಲ್ಲ. ಜೈ ಮಹಾಕಾಲ. ನೀನು ನೋಡ್ಬಹುದು ನಾನು ಹಾಕಿರೋ ರೇಖೆಲಿ ಆ ನಾಗಿಣಿ ಬಂಧನ ಆಗ್ಲಿಕ್ಕೆ ಬರ್ತಾ ಇದ್ದಾಳೆ. ಹೌದು ಬಾಬಾ, ನೀವ್ ಹೇಳಿದ್ ಸರಿ. ಆ ನಾಗಿಣಿ ಇವತ್ತು ಬಂದಿ ಆಗ್ತಾ ಇದ್ದಾಳೆ. ಆದ್ರೆ ಅವಳು ಮನುಷ್ಯ ರೂಪದಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಕೊಲ್ಲೋದಕ್ಕೆ. ಹಾಗೆಲ್ಲ ಅವಳನ್ನ ಕೊಲ್ಲೋದಿಕ್ಕಾಗಲ್ಲ ರುದ್ರ. ತನ್ನ ಪ್ರಾಣಕ್ಕೆ ಕುತ್ತು ಬರೋ ಸಮಯದಲ್ಲಿ ತನ್ನ ವೇಷನ ಬದಲಾಯಿಸ್ಕೊಳ್ಳೋ ಶಕ್ತಿ ಇರೋಳು ಅವಳು. ಮೊದಲು ಅವಳು ನಮ್ಮ ಮಾಯಕೆರೆಯೊಳಗೆ ಬಂದು ಬಂದಿಯಾಗಲಿ, ಆಮೇಲೆ ಮುಂದಿದ್ದನ್ನು ಯೋಚನೆ ಮಾಡೋಣ. ಇರಬಹುದು, ಆದರೆ ಅವಳು ಯಾವ ರೂಪದಲ್ಲಿದ್ದಾಳೆ ಅಂತ ನೋಡೋಕ್ಕಾಗಲ್ವಾ? ಯಾಕಾಗಲ್ಲ, ಆಗುತ್ತೆ. ಆದರೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ಸಮಯ ಬೇಕಾ? ಯಾಕೆ ಬಾಬಾ? ತಾಳ್ಮೆ ಕಳ್ಕಬೇಡ ರುದ್ರ. ಒಂದು ಸಲ ಅವಳು ನಾನು ಹಾಕಿರೋ ದಿಕ್ಬಂಧನದ ರೇಖೆನ ದಾಟದ ಮೇಲೆ ಅವಳು ಹೊರಗಡೆ ಬರೋ ಮಾತೇ ಇಲ್ಲ. ಮುಗಿತು. ಒಂದು ಸಲ ಅವಳು ನನ್ನ ಬಂದಿ ಆದರೆ ಅವಳು ಮನುಷ್ಯ ರೂಪಕ್ಕೆ ಬರಲೇಬೇಕು. ಬೇರೆ ದಾರಿ ಇಲ್ಲ ಅವಳಿಗೆ. ಹಾ, ಇನ್ನೇನು ಅವಳು ಆ ರೇಖೆ ದಾಟಿ ಒಳಗಡೆ ಬರ್ತಾಳೆ. ಆ ವೇಳೆಗೆ ನಾವು ಅಲ್ಲಿರಬೇಕು. ಹ್ಮ್, ರೆಡಿ. ಜೈ ಮಹಾಕಾಲ. ಏನ್ ಮಾಡ್? ಓಹೋ, ಕೇಸರಿ ಬಾತ್ ಮಾಡಿದ್ಯಾ? ಅಪ್ಪ, ಬಾಯಿ ಸಿಹಿ ಮಾಡ್ಕೊಂಡು ಎಷ್ಟು ದಿನ ಆಗೋಗಿತ್ತು. ಇವತ್ತಾದ್ರೂ ಗಂಡನಿಗೋಸ್ಕರ ಕೇಸರಿ ಬಾತ್ ಮಾಡ್ಕೊಡ್ಬೇಕು ಅಂತ ಅನಿಸ್ತಲ್ಲ ನಿಮ್ಗೆ? ಕೊಡು ಕೊಡು. ಇದು ನಿಮ್ಗಲ್ಲ, ಸರೋಜಾಗೆ. ಸರೋಜನ್ಗ? ಹ್ಮ್. ಯಾಕೆ? ಯಾಕೆ ಅಂದ್ರೆ ಇಷ್ಟು ದಿನ ಹಾಲಲ್ಲಿ ವಿಷನ ಬೆರೆಸ್ಕೊಡ್ತಾ ಇದ್ದೆ, ಇವತ್ತು ಕೇಸರಿ ಬಾತಲ್ಲಿ ಸ್ವಲ್ಪ ಜಾಸ್ತಿನೇ ಬೆರೆಸ್ಕೊಡ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾ ರಾಜೇಶ್ವರಿ? ನೀನು ವಿಷ ಹೆಚ್ಚು ಹಾಕಿ ಅದರಿಂದ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅಮ್ಮನ ನಮ್ಮೇಲೆ ಬರುತ್ತಲ್ವಾ? ಬರಲ್ಲ. ಬರದೇ ಇರೋ ಹಾಗೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನಾಗಲೇ ಮಾಡಾಗಿದೆ. ಏನು ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಈಗ ಇದರಲ್ಲಿ ಹಾಕೋ ವಿಷದಿಂದ ಪರವಾಗಿಲ್ಲ ರಾಜೇಶ್ವರಿ, ಒಳ್ಳೆ ಸಂಚನೆ ರೂಪಿಸಿದ್ಯಾ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಸರೋಜನ್ಗೆ ನಾವೇ ವಿಷ ಹಾಕ್ಕೊಟ್ಟಿದ್ದೀವಿ ಅಂತ ಯಾರೂ ಕಂಡು ಹಿಡಿಯೋಕ್ಕಾಗಲ್ಲ. ಅಷ್ಟೇ ಅಲ್ಲ ರೀ, ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಈ ಕೇಸರಿ ಬಾತ್ನ ಅವಳ ಗಂಡನ ಕೈಯಾರೆ ತಿನ್ಸಿದ್ರೆ ಹೇಗಿರುತ್ತೆ ಹೇಳಿ? ತುಂಬ ಚೆನ್ನಾಗಿರುತ್ತೆ. ಪ್ರೀತಿಯ ಮಡತಿಗೆ ಗಂಡನಿಂದಲೇ ವಿಷ ಪ್ರಾಶನ. ಕೊಡು ಕೊಡು ವಿಕ್ರಮ್ ಕೈಗೆ ವಿಷ ಬೆರೆಸಿದ ಕೇಸರಿ ಬಾತ್ನ, ಅವನ್ ಕೈಯಾರೆ ತಿನ್ಸ್ಲಿ. ಕೊಡು. ಕೊಡು ಕೊಡು. ಈಗ ನೋಡ್ತಾರೆ ವಿಕ್ರಮ್. ವಿಕ್ರಮ್! ಏನ್ ಚಿಕ್ಕಮ್ಮ? ತಗೋ ಕೇಸರಿ ಬಾತ್, ಸರೋಜಾಗ ತಿನ್ಸ್ಬಿಡು. ಅರ್ಚಕರು ಸತ್ತೋಗಿರೋ ಸುದ್ದಿ ಕೇಳ್ದಾಗಿಂದ ಅವಳಿಗೆ ಏನೂ ತಿನ್ನಿಲ್ಲ. ಹೀಗೆ ಹೊಟ್ಟೆ ಹಸ್ತ್ಕೊಂಡಿದ್ರೆ ಅವಳ ಆರೋಗ್ಯದ ಗತಿ ಏನಾಗಬೇಕು ಹೇಳು. ಸರಿ ಚಿಕ್ಕ, ಕೊಡಿ. ಅವಳ ಕೈ ಕೊಟ್ಟು ನೀನೇ ತಿನ್ನು ಅಂತ ಹೇಳ್ಬೇಡ. ಅವಳು ತಿಂದೇ ಇರ್ಬೋದು, ನೀನೇ ನಿನ್ನ ಕೈಯಾರ ಅವಳಿಗೆ ತಿನ್ಸು. ಆಯಿತು ಚಿಕ್ಕಮ್ಮ. Da
ಕೊಟ್ಟ ಅರ್ಚಕರನ್ನ ಯಾಕೆ ಸಾಯೋ ಹಾಗೆ ಮಾಡಿದೆ? ಅವ್ರೇನ್ ತಪ್ಪು ಮಾಡಿದ್ರು? ನನಗೆ ಅವರು ಆಸರೆ ಕೊಟ್ಟಿದ್ದಕ್ಕೆ ಅವ್ರಿಗೀಗಾಯ್ತಾ? ನಾನೇ ಅವ್ರ ಸಾವಿಗೆ ಕಾರಣ ಆದ್ನ? ಅವ್ರು ಹೇಗೆ ಸತ್ರು? ನನ್ನ ಶತ್ರುಗಳೇನಾದರೂ ಅವ್ರನ್ನ ಕೊಂದ್ರ? ಯಾಕೆ ನನ್ನಿಂದ ಹೀಗೆ? ನಾನು ಅವ್ರನ್ನ ದೂರ ಮಾಡ್ತಾ ಇದೀಯಾ? ಜೈ ಮಹಾಕಾಲ! ರುದ್ರ, ಇವತ್ತು ನಮ್ಮ ಕೈಗೆ ಸಿಗ್ತಾಳೆ. ನಮ್ಮಿಂದ ಆ ನಾಗಿಣಿ ಕಾವುದ ದೂರದಲ್ಲಿದ್ದಾಳೆ ಅಷ್ಟೇ. ಈಗ ಅವಳು ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವಳನ್ನ ಮಟ್ಟ ಹಾಕ್ತೀನಿ. ನನ್ನ ಮಂತ್ರಶಕ್ತಿಯಿಂದ ಅವಳನ್ನ ನನ್ನ ಬಂಧನದಲ್ಲಿಡ್ತೀನಿ. ಜೈ ಮಹಾಕಾಲ! ಬೇಗ ಹೊರಡು, ಬೇಗ ರುದ್ರ. ಅರ್ಚಕರೇ, ಇಲ್ಲಿ ಮೊದಲಿದ್ದ ಅರ್ಚಕರು ಹೇಗೆ ಸತ್ರು ಅಂತ ಗೊತ್ತಿದ್ಯಾ? ಕೆಲವೊಬ್ರು ಹೇಳ್ತಾರೆ ವಯಸ್ಸಾಗಿ ಹೋದ್ರು ಅಂತ, ಇನ್ನು ಬೇರೆಯವ್ರು ಹೇಳೋ ಮಾತೇ ಬೇರೆ. ಏನಂತ? ಅದೊಂದು ಕೊಲೆ ಅಂತ. ಯಾರು ಕೊಲೆ ಮಾಡಿದ್ದು ಅಂತ ಗೊತ್ತಿದ್ಯಾ ನಿಮಗೆ? ಯಾರು ಅಂತ ಗೊತ್ತಿಲ್ಲಮ್ಮ. ಸ್ವಲ್ಪ ದಿನದ ಹಿಂದೆ ಯಾರೋ ಒಂದು ಇಬ್ರು ಬಂದಿದ್ರಂತೆ. ಅವರು ಬಂದೋದ್ಮೇಲೆ ಈ ಥರ ಆಗಿದ್ದು ಅಂತ ಯಾರೋ ಮಾತಾಡ್ಕೊತ ಇದ್ರು. ಅಂದ್ರೆ ಅವರೇ ಅವತ್ ನನ್ನನ್ನ ಬಂಧಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಆ ದುಷ್ಟ ಈ ಕೆಲಸ ಮಾಡಿರೋದು? ಎಷ್ಟು ಪಾಪದ ಕೆಲಸ ಮಾಡ್ತಿರೋ ಮಾಡಿ, ನಿಮ್ಮ ಪಾಪದ ಕೂಡ ತುಂಬಲೇಬೇಕು. ಬಿಡಲ್ಲ ನಿಮ್ಮನ್ನ, ಬಿಡಲ್ಲ ನಾನು. ರುದ್ರ, ಹೆಚ್ಚು ಆತಂಕ ಬೇಡ ನಿಂಗೆ. ನಾನು ಹಾಕಿ ಬಂದಿರೋ ಮಾಯಗೆರೆ ಸಾಮಾನ್ಯ ಅಲ್ಲ. ಆ ಹಾವಿಗೆ ನನ್ನ ಗೆರೆನ ದಾಟಿ ಹೋಗೋಷ್ಟು ಶಕ್ತಿ ಇಲ್ಲ. ಒಂದು ಸಾರಿ ಈ ಭೈರವನ ಕೈಗೆ ಸಿಕ್ಕಿದ ಮೇಲೆ ನಾಗಮಣಿಯ ಎಲ್ಲ ರಹಸ್ಯ ನಮ್ದಾಗುತ್ತೆ. ಇಷ್ಟು ದಿನದ ದ್ವೇಷ ಕೂಡ ತೀರಿದ ಹಾಗಾಗುತ್ತೆ. ನಿನಗೆ ನಿನ್ನ ಭಯದಿಂದ ಮುಕ್ತಿ ಸಿಗುತ್ತೆ. ಅವಳನ್ನ ನೋಡಕ್ಕೆ ನೀನು ಎಷ್ಟು ಆತಂಕದಿಂದ ಕಾಯ್ತಾ ಇದ್ದೀಯೋ, ನಾನು ಅಷ್ಟೇ ಆತಂಕದಿಂದ ಕಾಯ್ತಾ ಇದ್ದೀನಿ. ರುದ್ರ, ಬೇಗ ಹೋಗು. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋದತ್ತು. ಇದೇ ನಮ್ಮ ಕೊನೆಯ ಪ್ರಯತ್ನ ಆಗಬೇಕು. ಇವತ್ತಿಂದ ನಾಗಿಣಿಯನ್ನು ಭಯ ನಿನ್ನಿಂದ ದೂರ ಆಗಬೇಕು. ಸರಿ ಬಾಬಾ, ಹಾಗೆ ಆಗಲಿ. ಶತ್ರುಗಳು ನನ್ನ ಎಷ್ಟು ಕಾಡ್ತಾರೋ ಕಾಡ್ಲಿ, ನಾನಿನ್ನೂ ಗಟ್ಟಿ ಆಗ್ತಾ ಹೋಗ್ತೀನಿ. ಸೇಡಿನ ಬೆಂಕಿ ನನ್ನೊಳಗಡೆ ಉರಿತಾನೆ ಹೋಗುತ್ತೆ. ದೇವ್ರ ಅನ್ನಿಸ್ಕೊಂಡವನು ನೀನಿದ್ಯಾ ಅನ್ನೋ ನಂಬಿಕೆ ನನಗಿದೆ. ನನಗೆ ಸೋಲಾಗೋದಕ್ಕೆ ನೀನ್ ಬಿಡಲ್ಲ ಅನ್ನೋದು ನನಗೆ ಗೊತ್ತಿದೆ. ನನಗೆ ನಾನು ಯಾಕೆ ಹೊರಗೆ ಹೋಗಕ್ಕಾಗ್ತಿಲ್ಲ? ಯಾರು ದಡಿತಾ ಇದ್ದಾರೆ ನನ್ನ? ಅಂದ್ರೆ ನಾನು ಇಲ್ಲಿಗೆ ಬರೋದು ಗೊತ್ತಾಗಿ ಈ ಮಾಯಾ ಜಾಲನ ಸೃಷ್ಟಿ ಮಾಡಿದಾರ? ಈ ಮಾಯಾ ಗೆರೆನ ದಾಟಿ ಹೋಗೋ ಶಕ್ತಿ ನನಗಿಲ್ವಾ?
ಕುತಂತ್ರವಾದಿ ನನ್ನ ಹಿಡಿಯೋದಿಕ್ ಬರ್ತಿದ್ದಾನೆ. ನಾನೇನ್ ಮಾಡ್ಲಿ? ನಾನು ಅವನ್ ಕೈಗೆ ಸಿಕ್ಕಾಕೊಂಡ್ರೆ ಅವನ್ ಮಂತ್ರ ಶಕ್ತಿನ ಉಪಯೋಗಿಸಿ ಮತ್ತೆ ನನ್ನ ದಾರಿಗೆ ಕತ್ಲು ತುಂಬತಾನೆ. ನೀನು ನಂಬ್ಕೊಂಬಂದ್ ನನಗೆ ನೀನ್ ಕೊಡೋ ಉಡುಗೊರೆ ಸರ್ವಶಕ್ತ ಅಂತ ನಂಬ್ಕೊಂಬಂದ್ರೆ ನನ್ನ ಬದುಕನ್ನೇ ಆ ದುಷ್ಟ್ರ ಕೈಗೆ ಒಪ್ಸೋದಕ್ ನೋಡ್ತಿದ್ಯಲ್ಲ. ನೀನು ಭಗವಂತನ? ನಾನು ನಂಬ್ಕೊಂಬಂದ ಕಾಲರುದ್ರ ನೀನೇನಾ? ದುಷ್ಟ್ರಿಗೆ ಶಿಕ್ಷೆ ಕೊಡ್ತೀಯಾ ಅಂತ ನಿನ್ನನ್ನ ನಂಬಿದ್ದೀನಿ. ಆದ್ರೆ ನನ್ನ ಬದುಕನ್ನೇ ಮುಗ್ಸಕ್ ನೋಡ್ತಿದ್ಯಲ್ಲ, ಇದು ಯಾವ ನ್ಯಾಯ ಹೇಳು? ದುಷ್ಟಶಕ್ತಿಗಳ ವಿರುದ್ಧ ಶಕ್ತಿ ಸಂಪಾದನೆ ಮಾಡ್ಕೊಳ್ಳಕ್ಕೆ ನಾನ್ ಪ್ರತಿನಿತ್ಯ ನಿನ್ ಧ್ಯಾನ ಮಾಡ್ತಾ ಇರೋದು. ನನಗೆ ಈಗಿರೋ ಶಕ್ತಿ ಸಾಲದು. ಶಕ್ತಿ ಕೊಡ್ತೀಯ ಅಂತ ಬಂದ್ರೆ ಶಿಕ್ಷೆ ಕೊಡ್ತಾ ಇದೀಯ, ಇದು ನ್ಯಾಯನ ಹೇಳು. ರುದ್ರ ಒದ್ದಾಡ್ತಾ ಇದ್ದಾಳೆ ಅವಳು. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಯಾವುದೇ ಪ್ರಯತ್ನಗಳು ಅವಳಿಗೆ ಫಲ ಕೊಡಲ್ಲ. ಬಂದೇ ಆಗ್ಲೇಬೇಕು, ಸೋತು ಶರಣಾಗ್ಲೇಬೇಕು, ನನ್ನ ಆಜ್ಞೆನ ಪಾಲಿಸ್ಲೇಬೇಕು, ನಾಗಮಣಿಯ ರಹಸ್ಯ ನಮ್ಗೆ ಹೇಳಲೇಬೇಕು, ಬೇರೆ ದಾರಿ ಇಲ್ಲ ಅವಳಿಗೆ. ನಾಗಲೋಕದ ನಾಗರಾಜ ನಾಗರಾಣಿ ಮಗಳು ನಾನು. ಹೀಗೆ ಶತ್ರುಗಳಿಗೆ ಹೆದರಿ ಅಡಿಗೆ ಕೂರೋದಿಕ್ಕೆ ಹಿಂಸೆ ಆಗ್ತಿದೆ. ಇದು ನಾಗವಂಶಕ್ಕೆ ಅವಮಾನ ಅಲ್ವಾ? ಲೆಕ್ಕಶ್ಚಿತ್, ಒಬ್ಬ ಮಂತ್ರವಾದಿಗೆ ಭಯಪಟ್ಟು ಕೂತಿರೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದೆ ಎಷ್ಟು ಮೇಲಲ್ವಾ? ಹೀಗೆ ಯಾರ್ದು ಅಡಿಯಾಳಾಗಿ ಬದುಕೋದಕ್ಕಿಂತ ನಿನ್ನ ಸನ್ನಿಧಾನದಲ್ಲೇ ಪ್ರಾಣ ಬಿಡೋದು ಎಷ್ಟೋ ವಾಸಿ. ಒಳ್ಳೆಯವ್ರಿಗೆ ಒಳ್ಳೆ ದಿನ ಅನ್ನೋದು ಬರದೇ ಇಲ್ಲ ನೋಡು. ನಿನ್ನ ಸನ್ನಿಧಾನದಲ್ಲೇ ಇಷ್ಟೊಂದು ಅನ್ಯಾಯ ನಡೀತಾ ಇದೆ. ನೀನು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ಯಾ? ನನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆ ಹೊರಟೋಗಿದೆ. ಇದಕ್ಕೇನಾಯ್ತೀಗ? ಇನ್ನೂ ಗೊತ್ತಿಲ್ಲ ಬಾಬಾ, ಎಲ್ಲ ಸರಿಗೆ ಇತ್ತು, ಇತ್ತಿಕ್ಕಿದಂಗೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇದೆಲ್ಲ ವಿಷ ಚಿಂತು ನಾಗಿಣಿ ಆಟ. ಚಿಂತಿಸ್ಬೇಡ, ನೀನು ಸ್ವಲ್ಪ ದೂರ ನಡಿ, ನಡ್ಕೊಂಡೆ ಹೋಗೋಣ. ನನ್ನ ಕಾಪಾಡೋದಿಕ್ಕೆ ಯಾರು ಬರಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು. ಇಲ್ಲೇ ನನ್ನ ಪ್ರಾಣ ಹೋಗ್ಬೇಕು ಅನ್ನೋದು ನಿನ್ನ ಮನ್ಸಲ್ಲಿದ್ರೆ ಅದೇ ನಿಜ ಆಗೋಗ್ಲಿ ಬಿಡು. ಯಾರು ಇಲ್ಲ ನನಗೆ, ಅನಾಥೆ ಆಗಿದ್ದೀನಿ, ಅನಾಥೆ ಆಗಿ ಸಾಯ್ತೀನಿ. ನನ್ನವರು ಅನ್ನೋರು ಯಾರು ಇಲ್ಲ. ಬಿಸಿಲ
ಗಂಟ್ಲಲ್ಲೂ ತಂಗಾಳಿ ಬೀಸ್ತಾ ಇದೆ ಅಂದ್ರೆ ಪಕ್ಕ ನಮ್ಮ ಹುಡುಗಿಲಿ ಬಂದು ಹೋಗಿರ್ಬೇಕು. ದೇವ್ರೆ, ಒಂದ್ 5 ನಿಮಿಷ ನನ್ನ ಮುಂಚೆ ಬರೋ ಹಾಗೆ ಮಾಡಬಾರ್ದಾಗಿತ್ತ? ಕಲ್ಲ ಕೂತಿರೋನು ನೀನೆ, ಇಲ್ಲಿ ಹಾರ್ಟ್ ಇಟ್ಟವನು ನೀನೆ, ಈ ಹಾರ್ಟ್ನ ಕಲ್ಲನ್ಕೋಬಿಟ್ಟ ಹೇಗೆ? ನಮ್ಮ ಹುಡುಗಿ ನಡೆದಾಡೋ ಜಾಗದಲ್ಲಿ ಓಡಾಡೋದು ಒಂದು ಪುಣ್ಯದ ಕೆಲಸ ಅಲ್ವಾ? ಈ ಪಾದ ಕೂಡ ಪುಣ್ಯ ಮಾಡಿತ್ತು ಅಂತ ಅನ್ಕೋತೀನಿ. ಹೌದು, ಏನ್ ಮಾಡಿದ್ರೆ ನೀನು ನನಗೆ ವರ ಕೊಡೋದು, ಪ್ರಸನ್ನನಾಗೋದು, ನಮ್ಮ ಹುಡುಗಿನ ನನಗೆ ತೋರಿಸೋದು, ಅವ್ರ ಜೊತೆ ಮದುವೆ ಮಾಡಿಸೋದು, ಹೆಂಡತಿ ಮಡ್ಲಲ್ಲಿ ಮಲಗಿ ಸಿಹಿಯಾದ ಮಾತುಗಳನ್ನ ಕೇಳೋದು, ಅವಳ ಮಗುಗೆ ನಾನು ತಂದೆ ಆಗೋದು, ಎಷ್ಟು ಲಂಚ ಬೇಕಾದರೂ ಕೊಡ್ತೀನಿ, ಐ ಮೀನ್ ಪೂಜೆ ಮಾಡಿಸ್ತೀನಿ ಅಂತಂದೆ. ತುಂಬ ಒಳ್ಳೆಯವರು ಬಾಸ್ ಅವರು, ಅವ್ರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಯಾಕೋ ದೇವಸ್ಥಾನಕ್ಕೆ ಬರಬೇಕು ಅನ್ನಿಸ್ತು, ಬಂದೆ. ನೀನು ಕರೆಸ್ಕೊಂಡ್ಯಾ ಬೇಕು ಅಂತಾನೆ. ಸರಿ, ಈಗ ಏನು ಮಾಡೋದು? ನಮ್ಮ ಹುಡುಗಿ ಇಲ್ಲಿ ಏನೇನು ಕೆಲಸ ಮಾಡ್ತಿದ್ಲೋ ಅದನ್ನೆಲ್ಲ ಇವತ್ತು ನಾನು ಮಾಡೋದಾ? ಏನು ಮಾಡಲಿ, ಎಲ್ಲಿಂದ ಶುರು ಮಾಡಲಿ? ಸರಿ, ಬೇಡ್ಕೋತಾ ಇದ್ದೀನಿ ನಿನ್ನನ್ನ. ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ತುಂಬ ಇದೆ. ನನ್ನ ತಾಯಿನ ಬದುಕಿಸ್ಕೊಳ್ಳದೆ ಸತ್ತರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನೀನೇ ಕಾಪಾಡಬೇಕು ನನ್ನನ್ನು, ಬೇರೆ ಯಾರೂ ಕಾಪಾಡೋಕ್ಕಾಗಲ್ಲ. ನಮ್ಮ ಹುಡುಗಿ ಕೆಲಸ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ನೀನು ನನ್ನ ಹತ್ರ ಈ ಒಳ್ಳೆ ಕೆಲಸ ಮಾಡಿಸ್ತಿದ್ಯಾ ಅಂತ ನನಗೆ ಗೊತ್ತು. ಇಲ್ಲದೇ ಇದ್ದಿದ್ರೆ ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೆ? ಅದೇನೇ ಇರಲಿ, ಬಟ್ ಅವ್ರಿಗೆ ಒಳ್ಳೇದಾಗಬೇಕು ಅಷ್ಟೇ. ನನ್ನ ಹುಡುಗಿ ಇದ್ದ ದೇವಸ್ಥಾನಕ್ಕೆ ಬರ್ತಾ ಇದ್ರೆ, ಅವ್ರ ಕೆಲಸ ನಾನು ಮಾಡ್ತಾ ಇದ್ರೆ, ಅವ್ರನ್ನ ನೆನಪಿಸ್ಕೋತಾ ಇರ್ತೀನಲ್ಲ, ಅಷ್ಟು ಸಾಕು. ನಿನ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇಡೀ ಜೀವನನ ನಿನಗೋಸ್ಕರ ಮುಡಿಪಾಗಿಡ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಪೂಜಿಸ್ತೀನಿ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಬದುಕು, ನನಗೆ ಎಲ್ಲ ನೀನೇ.